183 ಕೋಟಿ ಎಸ್ಟಿ ಜನಾಂಗದ ಹಣನೇ ದುರುಪಯೋಗ ಆಗಿದೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ಕೊಡ್ತಾರೆ, ಯಾರು ಕೊಡಬೇಕು ಏನು ನಿರ್ಣಯ ಆಗ್ತದೆ. ಅವರು ಹೇಳ್ಯಾರೆ, ನಾನು ಅದಕ್ಕಾಗಿ ನಾನು ಪ್ರತಿಕ್ರಿಯೆ ಕೊಡಲೆ, ನಾನು ಕೆಲಸ ಇಲ್ಲ. ನಾನು ಹಿಂದುಳಿದ ಜನಾಂಗಕ್ಕೆ ಹೋಗಬೇಕಾದ ಅಭಿವೃದ್ಧಿ ಹಣನೇ ನುಂಗಿ ಹಾಕ್ಯಾರ ಅಂತ ಸರ್ಕಾರ ಮತ್ತು ಅವ್ರಿಗೇನು ನೈತಿಕತೆ. ಬೊಮ್ಮಾರಿ ಕೊಟ್ಟ ಚಿರಂಜೀವಿ ಕೊಟ್ಟಾರ, ಸಂಡೂರ್ನು ಕೊಟ್ಟಾರ, ಕಾರ್ಯಕರ್ತನೂ ಕೊಟ್ಟಾರ. ನೋಡೋಣ, ಅದು ಚನ್ನಪಟ್ಟಣ ನಮ್ಮದು ಅಲಯನ್ಸ್ ಇರೋದ್ರಿಂದ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ಕೊಡ್ತಾರೆ, ಯಾರು ಕೊಡಬೇಕು ಏನು ನಿರ್ಣಯ ಆಗ್ತದೆ. ಏನು ಭವಿಷ್ಯ ಹೇಳೋದಲ್ಲ, ಯಾರಿಗಾದರೂ ನಮ್ದು ಎನ್ ಡಿ ಎದಾಗೆ ಆಗ್ತದೆ. ಅವರು ಹೇಳ್ಯಾರ, ನಾನು ಅದಕ್ಕಾಕೆ ನಾ ಪ್ರತಿಕ್ರಿಯೆ ಕೊಡಲಿ, ನಾನು ಕೆಲಸ ಇಲ್ಲ. ನಾನು ಅವ್ರು ಪಾರ್ಲಿಮೆಂಟ್ ಬೋರ್ಡ್ ಮೆಂಬರ್ ಅದಾರ, ಹೇಳಿರ್ಬೇಕು, ಅವ್ರು ಕರೆದು ಕೇಳಿರ್ಬೇಕು, ಅದಕ್ಕೆ ಹೇಳ್ಯಾರ ಅವ್ರು. ಬೂಡ ಗಿಡ ಇಂಥದ್ದೆಲ್ಲ ಕೇಸ್ ಈ ಟೈಮಲ್ಲಿ ಉಪಚುನಾವಣೆ ಅನೌನ್ಸ್ ಆಗೈತೆ, ಏನಾಗ್ಬೋದು ಅಂತೀರಿ ರಿಸಲ್ಟ್? ನೋಡ್ರಿ, ಈಗ ಮೂಡ ಚುನಾವಣೆ ಇದು ಒಂದು ಇಶ್ಯೂ ಇದೆ, ಮೂಡಾಕಿಂತ ಇನ್ನೂ ಭಯಾನಕ ಇಶ್ಯೂ ಇದೆ. ನಾ ಮೂಡಾ ಬಗ್ಗೆ ಭಾಳ ಟ್ರಸ್ ಕೊಡೋದಿಲ್ಲ. ಏನೋ ಒಂದು 15 ಪ್ಲಾಟದ ಸಲುವಾಗಿ ಈಗ 183 ಕೋಟಿ ಎಷ್ಟು ಜನಾಂಗದ ಹಣನೇ ದುರುಪಯೋಗ ಆಗಿದೆ. ಅದ್ರಾಗ 82 ಕೋಟಿ ವಿಧಾನಸಭೆ ಒಳಗೇ ಸಿದ್ದರಾಮಯ್ಯನವ್ರು ಹೇಳ್ಯಾರ 82 ಕೋಟಿ ವ್ಯವಹಾರಗೈತೆ. ಅಂದರೆ ಎಷ್ಟು ಜನಾಂಗದ ಅಭಿವೃದ್ಧಿ ಮಾಡ್ತೀನಿ, ನಾ ಹಿಂದುಳಿದವರ ನಾಯಕ, ದಲಿತರ ನಾಯಕ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ಎಸ್ ಸಿ ಪಿ ಟಿ ಎಸ್ ಪಿ ಅಂದರೆ ದಲಿತ ಸಮುದಾಯಗಳ ಅಭಿವೃದ್ಧಿಗಿರುವಂಥ 14,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ಹಾಕ್ಯಾರ. ಇದು ಇಶ್ಯೂ ಇದೆ. ನಾ ಮೂಡಾ ಬಗ್ಗೆ ಅಟ್ಟು ತಲೆ ಕೆಡಿಸ್ಕೊಂಡೆಲ್ಲ, ಅದು ದೊಡ್ಡ ಹಗರಣನೇ ಕರೆ. ಆದರೆ ನೇರವಾಗಿ ದಲಿತರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಜನಾಂಗಕ್ಕೆ ಹೋಗಬೇಕಾದ ಅಭಿವೃದ್ಧಿ ಹಣನೇ ನುಂಗಿ ಹಾಕ್ಯಾರ ಅಂತ ಸರ್ಕಾರ ಮತ್ತು ಅವ್ರಿಗೇನು ನೈತಿಕತೆ? ನಾ ವಿಧಾನಸಭೆದಾಗ ಹೇಳೀನಿ, ನೀವು 182 ಕೋಟಿ ರೂಪಾಯಿ ಅಂದರೆ ಒಂದು 18,000 ಕುಟುಂಬಕ್ಕೆ 1,00,000 ರೂಪಾಯಿ ಕೊಡ್ಬೋದಾಗಿತ್ತು. ಅದನ್ನೇನು ಹಂಗಿರಿ, ಇನ್ನೇನು ಅಹಿಂದ ಅಂತ ಹೇಳ್ತಾರೆ. ನಾ ದಲಿತರ ಇದು ಮಾಡ್ತೀನಿ, ಹಿಂದುಳ ರಕ್ಷಣೆ ಮಾಡ್ತೀನಿ, ಅಲ್ಪಸಂಖ್ಯಾತರದ್ದು ಅಂತ ಮಾಡ್ತಾರೆ ಬಿಡ್ರವರು. ಮುಂದಿನ